ಶ್ರೀ ಮುಕ್ತಿನಾರಾಯ ನಮಃ. ಇವತ್ತು ಮುಖದಲ್ಲಿ ಬರ್ತಕ್ಕಂತಹ ಸುಕ್ಕುಗಳು, ಸುಕ್ಕುಗಳು ಅಂತಂದ್ರೆ ಒಂದು ರೀತಿ ನೋಡಿದ ತಕ್ಷಣ ವಯಸ್ಸಾದವರ ವಯಸ್ಸು ಜಾಸ್ತಿ ಆದವರ ರೀತಿಯಲ್ಲಿ ಕಾಣಿಸುತ್ತಲ್ಲ, ಆ ರೀತಿಯ ರಿಂಕಲ್ಸ್ ನ ಹೇಗೆ ಹೋಗಲಾಡಿಸ್ಕೊಳ್ಳೋದು, ಕೆಲವರಿಗೆ ಹಣೆ ಮೇಲೆಲ್ಲ ತುಂಬಾ ಸುಕ್ಕುಗಳಿರುತ್ತೆ ಅದನ್ನು ಹೇಗೆ ಹೋಗಲಾಡಿಸ್ಕೊಳ್ಳೋದು, ಇನ್ನು ಕೆಲವರಿಗೆ ಕಣ್ಣುಗಳ ಸುತ್ತಲೂ ಕೂಡ ತುಂಬಾ ಸಣ್ಣ 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 ಲೈನ್ಗಳಿರುತ್ತೆ, ಇದೆಲ್ಲವೂ ಕೂಡ ನೋಡಿದ ತಕ್ಷಣ ಏನನ್ನ ಸೂಚಿಸುತ್ತೆ, ವಯಸ್ಸು ಜಾಸ್ತಿ ಆಗಿರುವ ರೀತಿಯಲ್ಲಿ ಸೂಚಿಸುತ್ತೆ. ಕೆಲವರು ಇನ್ನೂ 30-35 ವರ್ಷಕ್ಕೆ ನೆನೆ ಅವರು ಮುಖ ನೋಡಿದಾಗ ಒಂದು 50 ವಯಸ್ಸಿನವ್ರ ತರ ಕಾಣ್ತಾರೆ, ಕೆಲವರು 60 ವರ್ಷ ದಾಟಿದ್ರು ಕೂಡ ನೋಡುವಾಗ ಇನ್ನೂ ಒಂದು 40-45 ವರ್ಷದವರೇನೋ ಅಂತ ಅನ್ಸುತ್ತೆ. ಈ ರೀತಿ ಇದಕ್ಕೆ ಕಾರಣಗಳು ಬೇರೆ ಬೇರೆ, ಅವರವರ ಜೀವನ ಶೈಲಿ, ಒತ್ತಡದ ಜೀವನ, ಮತ್ತೆ ಮನೆಯಲ್ಲಿ ಇರತಕ್ಕಂತಹ ಅನೇಕ ಸಮಸ್ಯೆಗಳಿಂದ ಚಿಂತೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕಾರಣವಾಗಿರುತ್ತೆ. ನಾವು ಈಗ ಅದ್ರ ಬಗ್ಗೆ ಮಾತನಾಡೋದು ಬೇಡ, ಇದನ್ನ ಹೇಗೆ ಹೋಗಲಾಡಿಸ್ಕೊಳ್ಳೋದು, ಮತ್ತೆ ನಮ್ಮ ಮುಖದ ಸೌಂದರ್ಯವನ್ನು ಹೇಗೆ ವೃದ್ಧಿಸ್ಕೊಳ್ಳೋದು, ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಲೇಪವನ್ನ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಅದಕ್ಕೆ ಬೇಕಾಗ್ತಕ್ಕಂತಹ ಪದಾರ್ಥ ಕೇವಲ ಎರಡೇ. ಸಾಧಾರಣವಾಗಿ ನಾನು ಮಾಡಿ ತೋರಿಸುವಂಥದ್ದು ಎಲ್ಲವೂ ಸುಲಭವಾಗಿರುತ್ತೆ, ಸರಳವಾಗಿರುತ್ತೆ, ಕಡಿಮೆ ಖರ್ಚಿನಲ್ಲಿ ಆಗುತ್ತೆ, ಸುಲಭವಾಗಿ ಸಿಕ್ಕುವಂತಹ ಸಾಧ್ಯತೆ ಇರುತ್ತೆ. ಇವತ್ತು ನಾವು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕಮಲದ ಹೂವಿನ ಬೀಜಗಳು. ಕಮಲದ ಹೂವಿನ ಬೀಜಗಳು ಎಲ್ಲ ಕಡೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದು, ಸಿಕ್ಕೋದಕ್ಕೆ ಏನು ಕಷ್ಟ ಇಲ್ಲ. ಇದರಲ್ಲಿ ಈ ರೀತಿ ಎರಡು ಬೀಜ ಇದ್ದರೆ ಸಾಕು, ನಿಮ್ಮ ಮುಖದ ಸೌಂದರ್ಯವನ್ನು ನೀವು ವೃದ್ಧಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಹಾಗಾಗಿ ಈ ಕಮಲದ ಹೂವಿನ ಬೀಜಗಳನ್ನು ಇವತ್ತು ನಾನು ತಂದಿದ್ದೀನಿ, ಇದರ ಜೊತೆಗೆ ಸ್ವಲ್ಪ ರೋಸ್ ವಾಟರನ್ನು ಇಟ್ಕೊಂಡಿದ್ದೀನಿ, ಗುಲಾಬಿ ಜಲವನ್ನು ಇಟ್ಕೊಂಡಿದ್ವಿ. ಈಗ ಏನು ಮಾಡ್ತೀವಿ, ಕೇವಲ ಈ ಗುಲಾಬಿ ಜಲದಲ್ಲಿ ಈ ಕಮಲದ ಬೀಜವನ್ನು ಹಾಕಿ ಸ್ವಲ್ಪ ತೆಗೆದುಕೊಂಡು ಗಂಧವನ್ನು ತೆಗೆದುಕೊಳ್ತಕ್ಕಂಥದ್ದು. ಕಮಲದ ಹೂವನ್ನು ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಹೋಲಿಸ್ತಕ್ಕಂತಹದ್ದು, ಕವಿಗಳೆಲ್ಲರೂ ಕೂಡ ಬಹಳ ಹೋಲಿಕೆಯನ್ನು ಮಾಡುವಂಥದ್ದು, ಕಮಲದ ಹೂವಿನಂತೆ ಇರುವಂತಹ ಮುಖದವಳು, ಈ ರೀತಿಯೆಲ್ಲ ಹೋಲಿಕೆಯನ್ನು ನಾವು ಕೇಳಿದ್ದೀವಿ. ಆದರೆ ಈ ಮುಖದ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ನಮಗೆ ಕಮಲವೇ ಸಹಾಯ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ನೋಡಿ. ಹಾಗಾಗಿ ಈ ಕಮಲದ ಹೂವಿನ ಬೀಜವನ್ನು, ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ತೇಯೋದಿಕ್ಕೆ ಸ್ವಲ್ಪ ಕಠಿಣವಾಗಿರುತ್ತೆ, ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ನೀವು ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ತೆಗೆದು ಇದರ ಗಂಧವನ್ನು ಮುಖಕ್ಕೆ ಮತ್ತು ಕುತ್ತಿಗೆಗಳಿಗೆ ಚೆನ್ನಾಗಿ ಲೇಪನವನ್ನು ಮಾಡಿಕೊಳ್ತಕ್ಕಂಥದ್ದು, ಮತ್ತು ಎಲ್ಲಿ ನಿಮಗೆ ಸುಕ್ಕುಗಳು ಜಾಸ್ತಿ ಕಾಣಿಸುತ್ತೆ ಆ ಭಾಗಕ್ಕೆ ಇದನ್ನು ಹೆಚ್ಚಿಗೆ ಹಚ್ಚಿಕೊಳ್ಬೇಕಾಗತ್ತೆ. ಮತ್ತು ರೋಸ್ ವಾಟರ್ ಅಷ್ಟೇನೇ ಮುಖದ ಸೌಂದರ್ಯವನ್ನು ವೃದ್ಧಿಸುವಂಥದ್ದು. ನೋಡಿ, ಗುಲಾಬಿ ಹೂವು, ಕಮಲದ ಹೂವು, ಇವೆಲ್ಲವೂ ಕೂಡ ಮುಖದ ಸೌಂದರ್ಯವನ್ನು ವೃದ್ಧಿಸೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಹೂವು ಎಷ್ಟು ಕೋಮಲವೋ ಮುಖದ ಚರ್ಮವೂ ಕೂಡ ಅಷ್ಟು ಕೋಮಲವಾಗುತ್ತೆ, ಅಷ್ಟು ನಯವಾಗುತ್ತೆ, ಅಷ್ಟು ಸುಂದರವಾಗೋದಕ್ಕೆ ಸಹಾಯವಾಗುತ್ತೆ. ಹಾಗಾಗಿ ಇದನ್ನು ನಾವು ಸೌಂದರ್ಯವರ್ಧನೆಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಈ ಒಂದು ಬೀಜ. ಇದನ್ನ ಇನ್ನೂ ಒಂದು ಕೆಲಸ ಮಾಡಬಹುದು, ಸ್ವಲ್ಪ ಕಲ್ಲಿನಲ್ಲಿ ಹಾಕಿ ಈ ಬೀಜಗಳನ್ನೆಲ್ಲ ಒಂದು ಸ್ವಲ್ಪ ಜಜ್ಜಿಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣುಪಾಗಿ ಪುಡಿಯನ್ನು ಮಾಡಿಟ್ಕೊಂಡು ಆ ಪುಡಿಯನ್ನು ಬೇಕಾದರೂ ಕೂಡ ಈ ಗುಲಾಬಿ ಜಲದಲ್ಲಿ ಕಲಸಿ ಕೂಡ ನಾವು ಹಚ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ನಮಗೆ ಹೆಚ್ಚಿನ ಒಂದು ಬಣ್ಣದಲ್ಲಿ ಏನೂ ಬದಲಾವಣೆ ಬರೋದಿಲ್ಲ, ಯಾಕೆಂದರೆ ಮೇಲೆ ಕಪ್ಪಾಗಿದ್ದರೂ ಕೂಡ ಈ ಬೀಜ ಒಳಭಾಗದಲ್ಲಿ ಬೆಳ್ಳಿಗೆ ಇರುತ್ತೆ, ಹಾಗಾಗಿ ತುಂಬ ವ್ಯತ್ಯಾಸ ನಮಗೆ ಕಂಡು ಬರೋದಿಲ್ಲ. ಅದರಿಂದ ಇದು ನಮಗೆ ನೋಡೋದ್ರಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಗುಲಾಬಿ ಜಲ ಮಾತ್ರ ನಮಗೆ ಗೊತ್ತಾಗುತ್ತೆ, ಅದನ್ನು ಅದೇ ಬಣ್ಣವೇ ಇರುತ್ತೆ. ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಘಮ ಘಮ ಅಂತಲೂ ಇರುತ್ತೆ, ಪರಿಮಳಯುಕ್ತವಾಗಿರುತ್ತೆ, ಹಚ್ಕೊಳ್ಳೋಕ್ಕೂ ಬೇಜಾರಾಗಲ್ಲ, ಸೌಂದರ್ಯವನ್ನು ವೃದ್ಧಿಸ್ಕೊಳ್ಬಹುದಾಗಿದೆ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬೆಳ್ಳಿಗೆ ಇರುತ್ತೆ, ಇದು ಮೇಲ್ಭಾಗ ಮಾತ್ರ ಕಪ್ಪಾಗಿರ್ತಕ್ಕಂಥದ್ದು. ಇದನ್ನು ನಾವು ಒಂದು ಸಣ್ಣ ಬಟ್ಟಲಿಗೆ ತೆಗೆದಿಟ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು, ನಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನ ತೆಗೆದುಕೊಳ್ಳುವಂಥದ್ದು.
ಈ ರೀತಿ ಈ ಗಂಧವನ್ನ ತೆಗೆದು ಇದನ್ನ ಮುಖಕ್ಕೆ, ಕುತ್ತಿಗೆಗಳಿಗೆ, ಕಣ್ಣಿನ ಕೆಳಭಾಗಕ್ಕೆ, ಕಣ್ಣು ಸುತ್ತ ಇರತಕ್ಕಂತಹ ಕಪ್ಪು ವರ್ತುಲಗಳಿಗೆ ಎಲ್ಲದಕ್ಕೂ ಹಚ್ಕೊಳ್ಳೋದ್ರಿಂದ ಮುಖದ ಚರ್ಮ ಕೋಮಲವಾಗಿ ಮೃದುತ್ವವನ್ನು ಪಡ್ಕೊಳ್ಳುತ್ತೆ ಮತ್ತೆ ಸುಕ್ಕುಗಳು ಸುಲಭವಾಗಿ ನಿವಾರಣೆ ಆಗುತ್ತೆ. ಇಂತಹ ಒಳ್ಳೆಯ ಅದ್ಭುತವಾದ ಲೇಪ ನಮಗೆ ಎರಡೂ ಕೂಡ ಪ್ರಾಕೃತಿಕವಾಗಿ ಸಿಗ್ತಕ್ಕಂಥದ್ದು. ಮತ್ತಿನ್ಯಾಕೆ ತಡ, ಮಾಡಿಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಮುಖದ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಿ, ಸಣ್ಣ ವಯಸ್ಸಿನವರಂತೆ ನೀವು ಕಾಣೋದಕ್ಕೆ ಸಹಾಯವಾಗುತ್ತೆ. ಮತ್ತೆ ಮುಂದಿನ ವಾರದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ತೆ.